ಈ ವರ್ಷ ನಾವು ಹೋಗ್ಬಿಡ್ಬೇಕು. ಏನು ಇಪ್ಪತ್ ಇಪ್ಪತ್ತೊಂದಲ್ಲಿ ನಾವು ಇಪ್ಪತ್ತೊಂದಲ್ಲಿ ಕೊರೋನಾಕ್ಕೋಸ್ಕರ ವ್ಯಾಕ್ಸಿನ್ ತಗೊಂಡಿದ್ವಿ, ಇನ್ನೊಂದು ವ್ಯಾಕ್ಸಿನ್ ತೆಗೀರಿ ಸರ್. ಈ ಜಾತಿವಾದಿ ಇದರಲ್ಲ ಸರ್, ಅದು ಹೋಗಕ್ಕೆ ಒಂದು ವ್ಯಾಕ್ಸಿನ್ ತೆಗೀರಿ ಅಂತ ತಗಿಸ್ತೀನಿ. ಯಾವ್ದ್ರಿ ಜಾತಿ ಯಾರ್ರಿ ಗೊತ್ತು? ನೀನು ಕೂತಿಲ್ಲ ರವಿ, ನಾನಾದ್ರೆ ಪ್ರಾಣ ಕೊಡ್ತಾನೆ ನನ್ಗೋಸ. ಅದು ಶಾಂತಪ್ಪ ಅಂತ ಕೂತಾನೆ ಎಸ್ ಸಿ ಲೀಡರ್, ಅವನಾದ್ರೆ ನಾನು ಪ್ರಾಣ ಕೊಡ್ತೀನಿ ಅವನಿಗೇನಾದ್ರೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ, ಇದು ನಾವು ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕ ಹೆಂಗ್ ಕೂತವ್ರಿ, ಅವ್ರ ಬಗ್ಗೆ ಎಲಿಗೇಷನ್ ಮಾಡ್ತೀಯಲ್ಲ, ಅವ್ರು ನಿನ್ನೆ ಸ್ಟೇಷನ್ ಕರ್ಸ್ಕೊಂಡಿದ್ದಿರಲ್ಲ. ನಿಮ್ ದೇವ್ರ ರಂಜಾನ್ ಟೈಮಲ್ಲಿ ನಿಮ್ಗೆ ಒಳ್ಳೇದಾಗ್ತದೆ, ನಿಮ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿಮ್ಗೆ. ರಂಜಾನ್ ಟೈಮಲ್ಲಿ ಉಪವಾಸ ಟೈಮಲ್ಲಿ ಉಪವಾಸ ಬಿಟ್ಟಿಲ್ಲ, ಸ್ಟೇಷನ್ ಕರ್ಸಿದ್ರಲ್ಲ ಜಯನಗರ್ ಸ್ಟೇಷನ್ದಲ್ಲಿ ಸಂಜೆ 8 ಗಂಟೆವರೆಗೆ ಇದ್ರಲ್ಲ ಅಮಾಯಕರು, ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ ಕೇಳಿ, ಏನು ಕೇಳಿ ಏನಂದ್ರು. ಆಮೇಲೆ ಇನ್ನೊಂದು, ಈ ಸ್ಕ್ಯಾಮ್ ಅಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ದೊಡ್ಡದಾಗ ಮಾತಾಡಿದ್ದಾರೆ. ಯಾರು? ನಮ್ ಸತೀಶ್ ರೆಡ್ಡಿ ಅವರು. ಏನಪ್ಪಾ ಇದು 17 ಜನ ಬರೇ ಮುಸಲ್ಮಾನ್ ಸೇರ್ಬಿಟ್ಟು ನೀವು ಇದ್ ಮಾಡಕ್ ಕೊಟ್ಟಿದ್ದೀರಲ್ಲಪ್ಪ, ನೀವು ಮದ್ರಾಸನ ಮಾಡಕ್ ಕೊಟ್ಟಿದ್ದೀರಂತ ನೋಡಿ. ಇವತ್ತು ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಸ್ಕ್ಯಾಮ್ ಅಲ್ಲಿ ಭಾಗಿಯಾಗಿರೋದು ಹರೀಶ್ ಅಂತ ಅವ್ರ ಪಿ ಎ, ಹರೀಶ್ ಅಂತ ಅವ್ರ ಪಿ ಎ. ಮನೆ ಸ್ನೇಹಿತರೆ ನೋಡಿ ನೋಡಿ, ಇಷ್ಟು ದೊಡ್ಡ ದೊಡ್ಡ ಮಾತಾಡಿದ್ದಾರೆ. ಸೂರ್ಯ ಅವ್ರೆ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು, ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳಿ ಎಂ ಪಿ ಸಾಹೇಬ್ರೆ. ನಿಮ್ ಎಮ್ ಎಲ್ ಎ ಜೊತೆ ಕರ್ಕೊಂಡು ಹೋಗಿದ್ರಲ್ಲ ಅವ್ರ ಪಿ ಎ ಹರೀಶ್ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಪಾಪ ಈ ಅಮಾಯಕರ ಹಿಂದೆ ಬಿದ್ದಿದ್ರಲ್ಲ ನೀವು, ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ತೆಗ್ದಿರೋಣಪ್ಪ ಕೆಲಸ ಇದ್ದ ನಿಮ್ಗೆ ಓಡ್ಲಿಲ್ಲ, ನೋಟಿಸ್ ಸರ್ವ್ ಮಾಡಿದ್ದಾರೆ, ನಾವು ಮಾತಾಡ್ತೀವಿ ಆ ಕಂಪನಿಗೆ, ನಿಮ್ ನಿಮ್ ಕೆಲ್ಸಕ್ಕೆ ನಾವು ಕೊಡ್ತೀವಿ. ಆ ಕೆಲಸ ನಿಮ್ಗೆ ಏನಾರ ತೆಗ್ದಿ ನಿಮ್ಗೆ ಏನಾರ ಅನ್ಯಾಯ ಆದ್ರೆ, ನೀವು 13 ಜನ ಎಷ್ಟು ದಿನಕ್ಕಂತ ಕಾಂಟ್ರಾಕ್ಟ್ ನಿಮ್ ತಗೊಂಡಿದ್ದು? 4 ತಿಂಗಳು ನಿಮ್ಗೇನಾರ ಹಂಗು ಕೆಲ್ಸದಿಂದ ತಗ್ದಾಗಿ ನೋಟಿಸ್ ಸರ್ವ್ ಮಾಡಿದಾರಂತೆ, ನಿಮ್ಗೆ ಸ್ಟಾಪ್ ಮಾಡಿದ್ದಾರೆ ಹಂಗೂ ಏನಾರ. ನಿಮ್ ನಾಲ್ಕು ತಿಂಗಳು ನಿಮ್ಗೆ ಕೆಲ್ಸಕ್ಕೆ ತಗೊಂಡಿದಾರಲ್ಲ ಹಂಗೇನ ತಗ್ದಾಗ್ಬಿಟ್ರೆ, ನೀವು 16 ಜನ ಕೆಲ್ಸಕ್ಕೆ ನನ್ ಜೊತೆ ಬನ್ನಿ, ಈ ಸೋಷಿಯಲ್ ವರ್ಕ್ ಮಾಡಿ, ಎಲ್ಲಾ ಸಮಾಜದಲ್ಲೂ ಹಿಂದೂ ವರ್ಗದ ಮಾಡ್ರಿ. ನಾನ್ ಈ ಮುಸ್ಲಿಂ ಇದ್ದಲ್ಲಿ ಇರ್ಬಾರ್ದು, ಒಂದ್ ಕಡೆನೂ ಕಾಣ್ಬಾರ್ದು. ನೀವು ಹೋಗಿ ಹಿಂದೂಗಳು ಎಲ್ಲಿದ್ದಾರೆ, ಯಾರ್ಯಾರು ಬೆಡ್ ವ್ಯವಸ್ಥೆ ಆಗ್ತಾ ಇಲ್ಲ, ಯಾರ್ಯಾರಿಗೂ ಸಮಸ್ಯೆ ಇದೆ ಅಂತ ಅವ್ರನ್ನ ಹೋಗಿ ಸಹಾಯ ಮಾಡಿ, ಯಾರು ಕೋವಿಡ್ ಅಲ್ಲಿ ಸಾಯ್ತಾ ಇದಾರೆ ಅವ್ರ ಹಣನ ಎತ್ಕೊಂಡೋಗಿ ಅವ್ರ ಕಾರ್ಯಕ್ರಮ ಸೂಡತ್ ಕಾರ್ಯಕ್ರಮ ಮಾಡದ್ ನೀವು ಮಾಡಿ, ಆ ಸಂಬಳ ನಾನು ಕೊಡ್ತೀನಿ. ಚಿಂತೆ ಮಾಡ್ಬೇಡಿ, ಹೋಗಿ ಚಿಂತೆ ನಾನು ಕೊಡ್ತೀನಿ ಸಂಬಳ ಇನ್ಮೇಲೆ ನಾನು ಸಂಬಳ. ಈ ತಿಂಗಳಿಂದ ನಿಮ್ ಕಂಪನಿಯವ್ರ ಕಂಪನಿಗೆ ಮಾತಾಡ್ತೀನಿ, ಕಂಪನಿಯವ್ರು ತಗೊಂಡ್ರೆ ಸರಿ, ಕಂಪನಿಯವ್ರು ತಗೊಂಡಿಲ್ಲ ಅಂದ್ರೆ ನಿಮ್ 16 ಜನನ್ನ 15,000 ಇದ್ದಿದ್ದು 13,000 ಇದ್ದಿದ್ದು 15,000 ಸಂಬಳ ಕೊಡ್ತೀನಿ ನೋಡ್ರಿ, 2,000 ಜಾಸ್ತಿ. ಏಯ್ ಇನ್ ಮುಂದೆ ನಾನ್ ಕೊಡ್ತೀನಮ್ಮ, ಅವರು ನೂಡಲ್ ಆಫೀಸರ್ ಆಗಿದ್ರಂತಮ್ಮ ಡಾಕ್ಟರ್ ರಿಹಾನ್ ಅಂತ, ಆ ತನಿಖೆ ನಡೀತಾ ಇದೆ, ಅವ್ರು ಮಾಡ್ಲಿ. ಈಗ ನೂಡಲ್ ಆಫೀಸರ್ ಆಗಿದ್ರು ಇಲ್ಲಮ್ಮ, ಈಗ ನೀವು ಬರತ್ತಂಗ ನೀವು ಕೆಲ್ಸದಲ್ಲಿ ನಿಮ್ಗೆ ಕೆಲ್ಸ ಬೇಡ ಅಂತ ಹೇಳಿದಾರಂತಲ್ಲ, ನೀವು ಏನು ಚಿಂತೆ ಮಾಡ್ಬೇಡಿ. ಆ ಇವ್ರು 16 ಜನ ಇದಾರಲ್ಲ 15 ಜನ ಅವ್ರ ಜವಾಬ್ದಾರಿ ನಂದು, ಇನ್ಮೇಲೆ ನಾನು ಹೇಳ್ತೀನಿ ನನ್ನ ಕ್ಷೇತ್ರದಲ್ಲೇ ಕೆಲಸ ಮಾಡಿ, ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡಿ, ಆ ಸಂಬಳ ನಾನು ಕೊಡ್ತೀನಿ, ನಾನು ಕೊಡ್ತೀನಿ 13,000 ಸಂಬಳ ತಗೊಂಡಿದ್ದೀನಿ, ನಾನು 15,000 ಕೊಡ್ತೀನಿ ಅಮ್ಮ ತಿಂಗಳಿಗೆ, 5 ತಿಂಗಳು ನಾನು ಕೊಡ್ತೀನಿ. ಈ ಕೋವಿಡ್ ಹೋಗೋವರೆಗೂ ಈ ಟೀಮ್ ಒಳ್ಳೆ ಹುಡುಗರು, ಈ ಟೀಮ್ ಕೆಲಸ ನಮ್ಮ ಜೊತೆ ಕೂತ್ಕೊಂಡು ಮಾಡಿ, ಒಂದೆರಡು ಎಮ್ ಎಲ್ ಎ ಆಫೀಸಲ್ಲಿ ಕೂತ್ಕೊಳ್ಳಿ, ಇಲ್ಲಿ ವಾರ್ಡ್ ಆಫೀಸ್ ಇದೆ ಇಲ್ಲಿ ಹೋಗಿ ಇಬ್ರು ಕೂತ್ಕೊಳ್ಳಿ, ನಾನು ಬೇರೆ ಬೆಳಗ್ಗೆ ಈಗ ಹಾಸ್ಪಿಟಲ್ ಓಪನ್ ಮಾಡ್ತೇನೆ ನಾನು, 50-bed ಹಾಸ್ಪಿಟಲ್ ಓಪನ್ ಮಾಡ್ತಿದ್ದೀನಿ, ಹೆಲ್ಪ್ ಲೈನ್ ಅಂತ ಮಾಡ್ತೀನಿ, ಅಲ್ಲಿ ಒಂದು 2-3 ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ ಅಲ್ಲಿ ಮಾಡಿ, ಇವರೆಲ್ಲ ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ 5 ತಿಂಗಳು ನನ್ನ ಜೊತೆ. ಅಲ್ಲಿ ಹೋಗ್ಲೇಬೇಡಿ ಕಂಪನಿಗೆ ಹೋಗಿ, ಬೇಡ ಬೇಡ, ಅಲ್ಲಿ ಬೇಕಾದ್ರೆ 1 ತಿಂಗಳು ಸಂಬಳ ತಗೊಂಡಿದ್ದಿಲ್ಲ, ಅದು ಬೇಕಾದ್ರೆ ಸೂರ್ಯ ಅವ್ರಿಗೆ ದಾನ ಮಾಡ್ಬಿಡಿ, ಸೂರ್ಯ ಎಂ ಪಿ ಸೂರ್ಯ ಅವ್ರಿಗೆ ದಾನ ಮಾಡ್ರಿ, ಡೊನೇಟ್ ಮಾಡ್ಬಿಡ್ರಿ, ಎಲ್ಲರೂ ಕೊಟ್ಟಿದ್ದಾರೆ. ಈ ವ್ಯಾಕ್ಸಿನ್ ನಮ್ಮಲ್ಲಿ ಸಾಕಿಲ್ಲ, ಎಲ್ಲಿ ವ್ಯವಸ್ಥೆ ಇದೆ ಹೇಳಿ, ಯಾವ್ದು ಸಿಸ್ಟಮ್ ಅಲ್ಲಿ ಮಾಡ್ತಾ ಇಲ್ಲ ನೀವು, ಇಲ್ಲ ಬೆಂಗಳೂರಲ್ಲೂ. ಈಗ ಈಗ ಕೇಳಪ್ಪ, ಈಗ ಎಲ್ಲ ಸೂರ್ಯ ದೊಡ್ಡ ಲೀಡರ್ ಅಂತಲ್ಲ, ಅವ್ರಿಗೆ ಹೇಳಕ್ ಒಂದು 10 ಬೆಡ್ ಕೊಡ್ಸಕ್ ಹೇಳಿ, ಜನ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಬೆಡ್ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಬೆಡ್ ಸಿಗ್ತಾ ಇಲ್ಲ, ಅಧಿಕಾರಿಗಳಿಗೆ ಫೋನ್ ಮಾಡಿ ಅಧಿಕಾರಿಗಳು ಫೋನ್ ಎತ್ತ ಇಲ್ಲ, ಅವ್ರ ಪಾಪ ಭಯದಿಂದ ಫೋನ್ ಎತ್ತಾ ಇಲ್ಲ. ಯಾರು ಅರೇಂಜ್ಮೆಂಟ್ ಯಾರು ಮಾಡ್ಬೇಕಾಗಿರೋದು? ಸರ್ಕಾರ ಮಾಡ್ಬೇಕಾಗಿತ್ತು, ಸರ್ಕಾರ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಈಗ ಅಧಿಕಾರಿ ಏನ್ ಮಾಡ್ತಾರೆ, ಎಂ ಎಲ್ ಎ ಫೋನ್ ಮಾಡ್ತಾರ ಫೋನ್ ಎತ್ತಾ ಇಲ್ಲ,
ಜನ ಬೀದಿ ಬೀದಿಯಲ್ಲಿ ಸಾಯ್ತಾರೆ ಅದೋ ಸೂರ್ಯ ಅವ್ರು ನೋಡ್ತಾ ಇಲ್ಲ ಓದ್ತೀನಿ ಒಂದು ಶವ ಎತ್ತಿದ್ದು ಉದಾಹರಣೆ ಕೊಡ್ಲಿ ಹೋದ ವರ್ಷ ನಾವು 558 ಶವಗಳು ಎತ್ತಿದೀವಿ ಅದನ್ನು 190 ಹಿಂದೂಗಳು ಶವ ನಾವು ಒತ್ತಿದೀವಿ ಸೂರ್ಯ ಅವ್ರು ಒಂದು ತೋರಿಸ್ಲಿ ಉದಾಹರಣೆ ಒಂದು ಒಂದು ಶವನ ಇಟ್ಕೊಂಡು ಕಾರ್ಯನ ಮಾಡಿರೋ ಒಂದು 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 ಶವ ಇತ್ತಿರಕ್ಕೆ ಕೋವಿಡ್ ಪಾಸಿಟಿವ್ ಪೇಷಂಟ್ ಒಂದು ಶವ ಇತ್ತಿರೋ ತೋರಿಸ್ಲಿ ಸೂರ್ಯ ಅವರು ಅದೇ ಗುರುವೇ ನನಗೂ ಅದೇ ನೋವಾಗೋದು ಇದು ದೇಶ ಭಾರತ ದೇಶ ನಾನು ಬೇರೆ ಬೇರೆ ಕಂಟ್ರಿಗೆ ಹೋಗಿದ್ದೀನಿ ನಾನು ಸೌದಿ ಅರೇಬಿಯಾಗೆ ಹೋಗಿದ್ದೀನಿ ಅಮೆರಿಕಾ ಹೋಗಿದ್ದೀನಿ ಲಂಡನ್ ಹೋಗಿದ್ದೀನಿ ನನ್ನ ಅನಿಸಿಕೆ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದಲ್ಲಿ ಅಣ್ಣ ತಂದಿರಿಗೆಲ್ಲ ನಾ ಬಾಡ್ತಾ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದರಲ್ಲಿ ಇಂಥವ್ರನ್ನ ಇಂಥವ್ರು ಬಂದು ಜಾತಿ ಪಾತಿ ಮಾಡಿ ಹಿಂದೂ ಮುಸಲ್ಮಾನ ಬೇರೆ ಬೇರೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಬರೀ ಪೊಲಿಟಿಕಲ್ ಲಾಭಕ್ಕೋಸ್ಕರ ಪೊಲಿಟಿಕಲ್ ಲಾಭಕ್ಕೋಸ್ಕರ ನೋಡಿ ಇಲ್ಲ ಕಣ್ ಮುಂದೆ ಇದೆ 205 ಜನನ ಅಪಾಯಿಂಟ್ ಮಾಡಿರೋದು ಬರೇ 16 ಜನನ ಪಟ್ಟಿ ತಗೊಂಡು ಬಂದು ಪ್ರೆಸ್ ರಿಲೀಸ್ ಮಾಡ್ತಾ ಇದ್ರೆ ಇವರಲ್ಲಿ ಎಷ್ಟು ವಿಷ ಇರ್ಬೋದು ಇಲ್ಲೇ ಇದೆಲ್ಲ 206 ಜನದ ಪಟ್ಟಿ ಇಲ್ಲಿ ನೋಡಿ ಟೋಟಲ್ 206 ಜನ ಇರೋದು 205 ಜನ ಸಾರಿ 205 ಜನದಲ್ಲಿ ಇವರು 16 ಜನದ ಒಂದು ಪಟ್ಟಿ ಮಾಡ್ಕೊಂಡು ಅದು ಯಾರು ಹೆಲ್ಪ್ ಲೈನ್ ಅಲ್ಲಿ ಕೆಲಸ ಮಾಡೋರು ಇಂಡೆಕ್ಸ್ ಅಲ್ಲಿ ಕೆಲಸ ಮಾಡೋರು ಒಬ್ಬನೇ ಒಂದು ಸಮಯ ಅದನ್ನ ಹೋಗೋದು ನನಗೆ ಮಾಡಲಿ ಆರೋಪ ಮಾಡಿ ಕೈವಾಡ ಇದ್ರೆ ಗಲ್ ಶಿಕ್ಷೆ ಕೊಡ್ಲಿ ಇಂಥವ್ರನ್ನ ಗಲ್ ಶಿಕ್ಷೆ ಕೊಡ್ಬೇಕು ಯಾರನ್ನ ಆಯ್ತು ಜನ ಸಾಯ್ತಾ ಇದ್ದಾರೆ ಸ್ವಾಮಿ ಮನೆ ಮನೆಯಲ್ಲಿ ಸಾಯ್ತಾ ಇದಾರೆ ಬೀದಿಯಲ್ಲಿ ಸಾಯ್ತಾ ಇದಾರೆ ಹಾಸ್ಪಿಟಲ್ ಆಚೆ ಸಾಯ್ತಾ ಇದಾರೆ ಆಟೋದಲ್ಲಿ ಸಾಯ್ತಾ ಇದಾರೆ ಹೋಗ್ತಾ ಹೋಗ್ತಾ ವೆಹಿಕಲ್ ಅಲ್ಲಿ ಸಾಯ್ತಾ ಇದಾರೆ ಆಕ್ಸಿಜನ್ ಇಲ್ಲ ಈಗ ನಮ್ಮಲ್ಲೇ ನಾವು ಆಕ್ಸಿಜನ್ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ ರೀಫಿಲ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಸರ್ಕಾರ ಕೆಲಸ ಮಾಡೋದು ನಾವು ಮಾಡ್ತಾ ಇದೀವಿ ಇದಕ್ಕ ಇವ್ರ ಮ್ಯಾಂಡೇಟ್ ಸರ್ಕಾರ ಬಂದಿಲ್ಲ ಇವ್ರಿಗೆ ಈ ಅಟ್ಲೀಸ್ಟ್ ರಾಜೀನಾಮೆ ಆದ್ರೂ ಕೊಡ್ಲಿ ಮ್ಯಾಂಡೇಟ್ ಸರ್ಕಾರ ಬಂದಿದ್ರೆ ನಡ್ಸ್ಕೊಂಡು ಹೋಗ್ಬೇಕು ಇವ್ರಿಗೆ MLAಗಳು ಖರೀದಿ ಮಾಡಿ ಸರ್ಕಾರ ರಚನೆ ಮಾಡ್ಕೊಂಡಿರೋದು ಮ್ಯಾಂಡೇಟ್ ಸರ್ಕಾರ ಇವ್ರು ಬಂದಿಲ್ಲ ಈಗ ಅದಕ್ಕೆ ಖರ್ಚಿಗೆ ಮಾಡ್ದು ಅದಕ್ಕೆ ಸರ್ಕಾರ ಮಾಡೋಕ್ಕೆ 106 ಕೋಟಿ ಖರ್ಚು ಮಾಡೋಕ್ಕೆ ದುಡ್ಡಿತ್ತು ಅವ್ರತವ 500-600 ಕೋಟಿ ಖರ್ಚು ಮಾಡೋಕ್ಕೆ ದುಡ್ಡಿತ್ತು ಸರ್ಕಾರ ಮಾಡೋಕ್ಕೆ ಇದಕ್ಕಂತಾನೆ ಸರ್ಕಾರ ಮಾಡ್ಕೊಂಡ್ರ ಇವರು ರಾಜೀನಾಮೆ ಕೊಟ್ಟು ಹೋಗಿ ಸ್ವಾಮಿ ನಿಮ್ಮ ಜನ ನಿಮ್ಮ ಮ್ಯಾಂಡೇಟ್ ಕೊಟ್ಟಿರಲಿಲ್ಲ ನೀವು ಏನು ಸರ್ಕಾರ ರಚನೆ ಮಾಡಿದ್ಯಾ ಮಿಸ್ಟರ್ ಸೂರ್ಯ ಜನ ಮ್ಯಾಂಡೇಟ್ ಕೊಟ್ಟಿರಲಿಲ್ಲ ನಿಮಗೆ ನಿಮ್ಮ MLAಗಳನ್ನ ಕಾಂಗ್ರೆಸ್ ಮತ್ತೆ JDS MLAನ ಹೈಜಾಕ್ ಮಾಡ್ಕೊಂಡು ಮಾಡ್ಕೊಂಡಿರೋದು ಆಪರೇಷನ್ ಕಮಲ ಮಾಡ್ಕೊಂಡು ಮಾಡ್ಕೊಂಡಿರೋದು ನೀವು ನಿಮ್ಮ ಮ್ಯಾಂಡೇಟ್ ಸರ್ಕಾರ ಅಲ್ಲಿಲ್ಲ ಅದಕ್ಕೆ ನೀವು ದುಡ್ಡು ಮಾಡೋ ಕೊಟ್ಟಿರೋದು ನಮ್ಗೇನಾಗ್ಬೇಕಪ್ಪ ಮ್ಯಾಂಡೇಟ್ ಇಲ್ಲ ನಮ್ದು ನಾವು ಏನ್ ಬೇಕಾದ್ ಮಾಡಿದ್ರೆ ನಡೀತಂತ ಮುಂದಿನ ದಿನದಲ್ಲಿ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ಯಾವತ್ತೂ ನಮ್ಮ ಹೆಣ್ಮಕ್ಳು ಮಾತಾಡಿರ್ಲಿಲ್ಲ ಇನ್ನು ಸೋಷಿಯಲ್ ಮೀಡಿಯಾ ಆನ್ ಮಾಡಿದ ತಕ್ಷಣ ಹೆಣ್ಮಕ್ಳು ಬಾಯಿ ಬಂದಂಗೆ ಬೈತಾವ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ ರಾಜೀನಾಮೆ ಕೊಟ್ಟು ಹೋಗಿ ನೀವು MP ಅಂತೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಎತ್ರಿ ಧ್ವನಿ ಎತ್ರಿ ಅಲ್ಲಿ ಹೋಗಿ ಅಲ್ಲಿ ಒಂದಿನ ಮಾತಾಡಿದ್ ನೋಡಿಲ್ಲ ಆಕ್ಸಿಜನ್ ಸಪ್ಲೈ ಮಾಡಿದ್ರಲ್ಲ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ ಅದಕ್ಕೆ ನಿಮ್ ಬಾಯಲ್ಲಿ ಲಡ್ಡು ಇಟ್ಕೊಂಡಿದ್ರ ಸೂರ್ಯ ಅವ್ರೆ ಇಲ್ಲೇ ನಮ್ಮಲ್ಲಿ ವ್ಯಾಕ್ಸಿನ್ ಇಲ್ಲ ನಮ್ಮಲ್ಲಿ ವ್ಯಾಕ್ಸಿನ್ ಇಲ್ಲ ವ್ಯಾಕ್ಸಿನ್ ನೀವು ಎಕ್ಸ್ಪೋರ್ಟ್ ಮಾಡಿದಿರಾ 6 ಕೋಟಿ ಚಿಲ್ಲರೆ ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಮಾಡಿದಿರಾ ಪಾರ್ಲಿಮೆಂಟ್ ಅಲ್ಲಿದಿರಲ್ಲ ಧ್ವನಿ ಎತ್ತಕ್ಕಾಗಲಿಲ್ಲ ನಿಮ್ ಕೈಯಲ್ಲಿ ಏನೋ ದೊಡ್ಡದಾಗಿ ಸ್ಟೈಲ್ ಆಗಿ ಮುಸಲ್ಮಾನ್ ಮಾಡ್ಬಿಟ್ರೆ ಮುಸಲ್ಮಾನ್ ಹಿಂಗ್ ಮಾಡ್ಬಿಟ್ರೆ ನಾಚಿಕೆ ಬರ್ಬೇಕು ನಿಮ್ಗೆ ಅಂತ ಅವ್ನ ಏನು ರೀ ಇಳಿಸು ಏನಾಗಿದೆ BJP ಅವ್ರಿಗೆ ಬರೀ ಅವ್ರು ಬೇರೆ ಯಾವುದೂ ಜಾತಿ ಕಾಣಲ್ಲ ಅವ್ರ ಅಧಿಕಾರ ಈಗ ಮಂತ್ರಿ ಆಗಿದ್ದಾರೆ ಮಂತ್ರಿ ಅಂದ್ರೆ ಏನು ಒಂದು ಸರ್ಕಾರ ಇದ್ದಂಗೆ ಈ ಉಡಾಪೆ ಹೇಳಿಕೆ ಕೊಡದ ಈ ಉಡಾಪೆ ಹೇಳಿಕೆ ಕೊಡದ ಅವ್ರು ಮುಸ್ಲಿಂ ಬಿಟ್ಟು ಬೇರೆ ಏನು ಕಾಣಲ್ಲ ರೀ ಈಗ ಅವ್ರಿಗೂ ನಾಚಿಕೆ ಬರ್ಬೇಕ್ರಿ ಈಗ ಸತ್ಯ ತಿಳ್ಕೊಳಕ್ ಹೇಳ್ರಿ ಅವ್ರಿಗೂ ಯಾರೋ ಒಂದು ಹೇಳ್ರಿ ಅಂತ ಹೆಂಗೆ ಹೇಳೋರೆ ಅವ್ರು ಹೇಳಿದ ಮಾಧ್ಯಮ ನನಗೂ ಒಂಥರ ಆಶ್ಚರ್ಯ ಆಯ್ತು ಏನಪ್ಪ ಇದು ಮುಸ್ಲಿಂ ಅವ್ರು ನಮ್ಮವ್ರು ಏನಪ್ಪ ಈ ಥರ ಅವಮಾನ ಮಾಡಿಬಿಟ್ರಲ್ಲಪ್ಪ ಬರೇ 17 ಜನ ಅಂತ ಆಮೇಲೆ ಮಾಹಿತಿ ತಗೊಂಡ್ರೆ ನನಗೂ ಗೊತ್ತಾಯ್ತು ಯಾವತ್ತನ ನಿನ್ನೆ ಏನಕ್ಕೆ ನಾನು ಮಾತಾಡಿಲ್ಲ ಮಾಧ್ಯಮದಿಗೆ ನಂತ ಮಾಹಿತಿ ಇರಲಿಲ್ಲ ಮಾಹಿತಿ ಇಲ್ಲ ನಾನು ಏನಕ್ಕೆ ಮಾತಾಡಲಿ ಈಶ್ವರಪ್ಪ ಇವರೇ ಸೀನಿಯರ್ ಲೀಡರ್ ಮೊದಲೇ ಮಾಹಿತಿ ತಗೊಳ್ಳಿ ಬರೇ ಮುಸಲ್ಮಾನ್ 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 ಅಂತ ಸಾಯ್ಬೇಡಿ